ಹಾಂ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ BMTC ಏನು ಎಕ್ಸಾಮ್ ನಡೀತಾ ಇದೆಯೋ, 1/9/2014 ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಸ್ತ್ರ ಸಂಹಿತೆ, ಇಟ್ ಮೀನ್ಸ್ ಯಾವ ಥರ ಬಟ್ಟೆಗಳು ಹಾಕೋಬೇಕು, ಏನೇನು ತೊಗೋಬೇಕು ಅಂತ ಒಂದು ಇದನ್ನು ಬಿಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಹೀಗಿದೆ. ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲ. ಇಟ್ ಮೀನ್ಸ್ ಇಲ್ಲಿ ಅರ್ಧ ತೋಳಿನ ಶರ್ಟ್ಗಳನ್ನು ಹಾಕಬೇಕಾಗುತ್ತೆ. ಆ್ಯಂಡ್ ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟನ್ನು ಧರಿಸ್ತಕ್ಕಂಥ ಒಂದು ಆದ್ಯತೆಯನ್ನು ಕೊಡಲಾಗಿದೆ. ಆ್ಯಂಡ್ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ಗಳಿಗೆ ಹೇಳ್ತಾ ಹೋದಾಗ ಇಲ್ಲಿ ಜೇಬ್ಗಳು ಇಲ್ಲದಿರುವ ಮತ್ತು ಕಮ್ಮಿ ಇರ್ತಕ್ಕಂಥ ಜೇಬ್ಗಳ ಒಂದು ಪ್ಯಾಂಟ್ಗಳನ್ನು ಧರಿಸಬೇಕಾಗಿರ್ತಕ್ಕಂಥದ್ದು. ಮತ್ತು ಕುರ್ತಾ, ಪೈಜಾಮು, ಜೀನ್ಸ್ ಪ್ಯಾಂಟ್ಗಳನ್ನು ಅನುಮತಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಸರಳ ಪ್ಯಾಂಟ್ಗಳನ್ನು ಹಾಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು, ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು, ಆದರೆ ಜಿಪ್ ಪ್ಯಾಂಟ್ ಪ್ಯಾಕೆಟ್ಗಳು ಮತ್ತು ಪ್ಯಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳನ್ನು ಹಾಕಬಾರ್ದಂತೆ. ಆ್ಯಂಡ್ ನೆಕ್ಸ್ಟು, ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧವನ್ನು ಮಾಡಿದ್ರಂತೆ. ವೆರಿ ಇಂಪಾರ್ಟೆಂಟು, ಶೂಗಳನ್ನು ಹಾಕೊಂಡು ಹೋಗಿಲ್ಲ. ಹಾಗಾಗಿ ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರತಕ್ಕಂಥ ಚಪ್ಪಲಿಗಳನ್ನು ಮಾತ್ರ ಧರಿಸ್ಕೊಂಡು ಹೋಗಬೇಕಂತೆ. ಇದು ಗಂಡಸರಿಗೆ ಅಪ್ಲೈ ಆಗ್ತಕ್ಕಂಥದ್ದು. ಆ್ಯಂಡ್ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಒಂದು ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಚೈನ್ಗಳಾಗಿರ್ಬೋದು, ಕಾಸ್ಟ್ಲಿ ಲೋಹದ ಒಂದು ಆಭರಣಗಳನ್ನು ಹಾಕುವಾಗಿಲ್ಲ. ಆ್ಯಂಡ್ ಕಿವಿ, ಒಲೆ, ಉಂಗುರಗಳು, ಕಡಗಗಳು, ಇಟ್ ಮೀನ್ಸ್ ಇದು ಗಂಡಸರಿಗೆ ಅಪ್ಲೈ ಆಗ್ತಕ್ಕಂಥದ್ದು. ಉಂಗುರಗಳನ್ನು ಧರಿಸುವಾಗಿಲ್ಲ. ಕಡಗ ಇಟ್ ಮೀನ್ಸ್ ಚಿನ್ನದ ಯಾವುದೇ ಆಭರಣ ಆಗಿರ್ಬೋದು, ಲೋಹ ಯಾವುದನ್ನು ಹಾಕೊಂಡು ಬರೋ ಹಾಗಿಲ್ಲ. ಇದು ಇರ್ತಕ್ಕಂಥದ್ದು ಪುರುಷರಿಗೆ. ಆ್ಯಂಡ್ ನೆಕ್ಸ್ಟ್, ಮಹಿಳೆಯರಿಗೆ ನೋಡ್ತಾ ಹೋದಾಗೆ ಮಹಿಳೆಯರು ಸಹ ವಿಸ್ತಾರವಾದ ಕಸೂತಿ ಅಥವಾ ಹೂಗಳು, ಬ್ರೂಚ್ಗಳು ಮತ್ತು ಬಟನ್ಗಳಿರ್ತಕ್ಕಂಥ ಬಟ್ಟೆಗಳನ್ನು ಹಾಕೊಂಡು ಹೋಗುವಂಥ ಇಲ್ಲ. ಆ್ಯಂಡ್ ನೆಕ್ಸ್ಟ್, ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಅಥವಾ ಜೀನ್ಸ್ ಪ್ಯಾಂಟನ್ನು ಧರಿಸಬಾರ್ದಂತೆ, ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಹಾಕೋಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಎತ್ತರವಾದ ಹಿಮ್ಮಡಿಯ ಶೂಗಳು ಅಥವಾ ಚಪ್ಪಲಿಗಳನ್ನು ಮತ್ತು ದಪ್ಪವಾದ ಅಡಿಭಾಗ ಹೊಂದಿರತಕ್ಕಂಥ ಶೂಗಳನ್ನು ಅಥವಾ ಚಪ್ಪಲಿಗಳನ್ನು ಹಾಕೊಂಡು ಹೋಗಿಲ್ಲ. ತೆಳುವಾದಂತಹ ಅಡಿಭಾಗ ಹೊಂದಿರತಕ್ಕಂಥ ಚಪ್ಪಲಿಗಳನ್ನು ಮಾತ್ರ ಹಾಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹ ಆಭರಣಗಳನ್ನು ಧರಿಸುವಂತಿಲ್ಲ. ಸೊ ಇಲ್ಲಿ ಜೆಂಟ್ಸ್ ಆಗಿರ್ಬೋದು ಅಥವಾ ಲೇಡೀಸ್ ಆಗಿರ್ಬೋದು, ಯಾವುದೇ ಒಂದು ಲೋಹ ಇಟ್ ಮೀನ್ಸ್ ಆಭರಣಗಳನ್ನು ಹಾಕೊಂಡು ಹೋಗೋವಾಗಿಲ್ಲ. ಬಟ್ ಹೆಂಗಸರಿಗೆ ಮಾತ್ರ ಮಂಗಳಸೂತ್ರ ಮತ್ತು ಕಾಲುಂಗ್ರ ಎರಡನ್ನು ಹಾಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಆ್ಯಂಡ್ ನೆಕ್ಸ್ಟ್, ನಿಷೇಧಿತ ವಸ್ತುಗಳು ಯಾವ್ದ್ಯಾವ್ದು ಅಂತ ಹೇಳಿದರೆ, ಡ್ರೆಸ್ ಕೋಡನ್ನು ಅನುಸರಿಸುವುದರ ಜೊತೆಗೆ ಕೆಳಗೆ ಪಟ್ಟಿ ಮಾಡದಂಥ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ಒಂದು ನಿಷೇಧಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳನ್ನು ಖಚಿತಪಡಿಸಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೊಗೊಂಡು ಹೋಗಿಲ್ಲ, ಮೊಬೈಲ್ ಫೋನ್ಗಳನ್ನ ತೊಗೊಂಡು ಹೋಗಿಲ್ಲ, ಪೆನ್ ಡ್ರೈವ್ಗಳು ಮತ್ತು ಇಯರ್ಫೋನ್ಗಳು ಮತ್ತು ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಗೆ ತೊಗೊಂಡು ಹೋಗುವಂಥ ಇಲ್ಲ. ಸೊ ಇದು ಎಲೆಕ್ಟ್ರಿಕ್ ಸಾಧನಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟ್, ತಿನ್ನಬಹುದಾದಂಥ ಪರೀಕ್ಷಾ ಕೊಠಡಿಗೆ ತಿಂಡಿ ತಿನಿಸುಗಳಾಗಿರ್ಬೋದು ಅಥವಾ ನೀರಿನ ಬಾಟಲ್ಗಳನ್ನು ಸಹ ತೊಗೊಂಡೋಗೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟ್, ಪರೀಕ್ಷಾ ಕೇಂದ್ರದಲ್ಲಿ ಕುಡಿಯೋ ನೀರು ಒಂದು ವ್ಯವಸ್ಥೆನ ಮಾಡಲಾಗಿರುತ್ತೆ. ಸೊ ಹಾಗಾಗಿ ತಿಂಡಿ ಅಥವಾ ನೀರನ್ನು ತೊಗೊಂಡೋಗೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟ್, ಇದರ ಜೊತೆಗೆ ಪೆನ್ಸಿಲ್, ಪೇಪರ್, ಎರೇಜರ್ ಅಥವಾ ಮತ್ತು ಪರೀಕ್ಷಾ ಕೇಂದ್ರದೊಳಗೆ ತೊಗೊಂಡು ಹೋಗೋಗಿಲ್ಲ. ಪೆನ್ಸಿಲ್ಲು, ಪೇಪರು, ಎರೇಜರ್ ಯಾವುದನ್ನು ಸಹ ತೊಗೊಂಡು ಹೋಗಿಲ್ಲ, ಒಂದು ಒಂದು ಪೆನ್ ಮಾತ್ರ ತೊಗೊಂಡು ಹೋಗಬೇಕಾಗುತ್ತೆ ನೀವು. ಸೊ ಅಲ್ಲಿ ಪೆನ್ಸಿಲು ಸಹ ಅಲೋ ಇಲ್ಲ. ಆ್ಯಂಡ್ ನೆಕ್ಸ್ಟ್, ಇನ್ನೊಂದು ಮೇನ್ ಇಂಪಾರ್ಟೆಂಟು, ಟೋಪಿ ಅಥವಾ ಹ್ಯಾಟನ್ನು ಧರಿಸಬಾರ್ದು ಅಂತ ಹೇಳಿದರೆ, ಆ್ಯಂಡ್ ಮಾಸ್ಕನ್ನು ಹಾಕೋಂಗಿಲ್ಲ, ಮಾಸ್ಕ್ ಹಾಕೊಂಡು ಹೋಗಿಲ್ಲ, ಹ್ಯಾಟ್ ಹಾಕೊಂಡು ಹೋಗಿಲ್ಲ. ಆ್ಯಂಡ್ ನೆಕ್ಸ್ಟ್, ಪೆನ್ಸಿಲ್ ಮೇನ್ ಇಂಪಾರ್ಟೆಂಟ್, ಪೆನ್ಸಿಲ್ ಎರೇಸರ್ ಏನು ಸಹ ತೊಗೊಂಡು ಹೋಗಿಲ್ಲ. ಆ್ಯಂಡ್ ನೆಕ್ಸ್ಟ್, ಏನೇನು ತೊಗೊಂಡು ಹೋಗಬೇಕಂತ ಹೇಳಿದರೆ, ಪ್ರವೇಶ ಪತ್ರವನ್ನು ಮಾತ್ರ ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿ, ಇಟ್ ಮೀನ್ಸ್ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಈ ಥರ ಒಂದು ಫೋಟೋ ಇರ್ತಕ್ಕಂಥ ಒಂದು ಗುರುತಿನ ಚೀಟಿನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಪರೀಕ್ಷೆಯ ಕೊನೆಯ ಬೆಲ್ಲ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರೋದಿಲ್ಲ. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿ ಹೇಳಿರ್ತಕ್ಕಂಥದ್ದು. ಸೊ ಈ ಮೇಲೆ ಹೇಳಲಾಗಿರುವ KEA ನಿಯಮಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು, ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಅಂತ ಈ ಒಂದು KEA ಪ್ರಾಧಿಕಾರ ಈ ಒಂದು ಮಾಹಿತಿಯನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ಹಿಂಗ ಜೆಂಟ್ಸ್ ಆರ್ ಲೇಡೀಸ್, ಸೊ ಅವರಿಗೆ ಸಂಬಂಧಪಟ್ಟಂಥ ವಸ್ತ್ರ ಸಂಹಿತೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡಿಕೊಂಡು ಒಂದು ಸರಿ, ಸೊ ಇದರ ಪ್ರಕಾರ ನೀವು ಪ್ರಿಪೇರ್ ಆಗಿ ಹೋಗಬೇಕಾಗುತ್ತೆ.